ನೀನಾಸಂ ರಂಗ ಸಂಗೀತದ ದಾಖಲೀಕರಣದ ಅಂಗವಾಗಿ ನೀವು ಈ ಹಾಡನ್ನು ಕೇಳ್ತಾ ಇದ್ದೀರಿ. ಇದೊಂದು ವಿಶೇಷವಾದ ರಂಗಗೀತೆ. 1969 ಬಿ ವಿ ಕಾರಂತರು ದೆಹಲಿಯಿಂದ ಮೊದಲನೇ ಸರಿ ಕರ್ನಾಟಕಕ್ಕೆ ಬಂದರು. ಕರ್ನಾಟಕದಲ್ಲಿ ಹೆಗ್ಗೋಡು, ಉಡುಪಿ 2-3 ಊರುಗಳಲ್ಲಿ ತಮ್ಮ ಮಕ್ಕಳ ನಾಟಕಗಳನ್ನು ಮಾಡಿಸೋ ಮೂಲಕ ಕರ್ನಾಟಕದಲ್ಲಿ ಒಂದು ಹೊಸ ರಂಗ ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಆವಾಗ 1969 ನೀನಾಸಂನಲ್ಲಿ ಮಾಡಿದ ಮೊತ್ತ ಮೊದಲನೆಯ ಪ್ರಯೋಗ ಮಕ್ಕಳ ನಾಟಕ ಪಂಜರಶಾಲೆ. ನಾನು ಮತ್ತು ನನ್ನ ತಲೆಮಾರಿನ ಅನೇಕರು ಈ ನಾಟಕದ ಮೂಲಕ ರಂಗಕ್ಕೆ ಪ್ರವೇಶ ಮಾಡಿದ್ದು. ಟ್ಯಾಗೋರ್ರ ಒಂದು ಕಥೆಯನ್ನು ಆಧರಿಸಿ ಸ್ವತಃ ಕಾರಂತರೇ ಬರೆದು ಅವರೇ ಹಾಡುಗಳನ್ನು ಬರೆದು ಅವರೇ ರಂಗ ಸಂಗೀತದ ಯೋಜನೆಯನ್ನು ಮಾಡಿರುವ ಈ ಹಾಡು ಹಲವಾರು ವರ್ಷಗಳು ಕಳೆದು ಹೋಗಿದ್ದರೂ ತುಂಬ ಚೆನ್ನಾಗಿದೆ. ಮತ್ತು ನನ್ನಂಥ ಅನೇಕರಿಗೆ ಈ ಹಾಡು ಒಂದು ರೀತಿಯಲ್ಲಿ ನಮ್ಮ ರಂಗಭೂಮಿಯ ಇತಿಹಾಸದ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ. ಕೇಳಿ, ಹಾರೋಣ ಬಾ. ತಿಂದು ತೊರೆಯಿಂ ನೀರನು ಕುಡಿದು ಆ